ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಬಿಸೋ ದೊಣ್ಣೆಯಿಂದ ಸಿದ್ದರಾಮಯ್ಯ ಸದ್ಯಕ್ಕೆ ಪಾರಾಗಿದ್ದಾರೆ, ಆದರೂ ಟೆನ್ಷನ್ ತಪ್ಪಿಲ್ಲ. ಅಧೀನ ಕೋರ್ಟ್ಗೆ ನಾಳೆ ಆರ್ಡರ್ ಬೇಡ ಅಂತ ಹೈಕೋರ್ಟ್ ರೆಡ್ ಸಿಗ್ನಲ್ ಕೊಟ್ಟಿದೆ. ರಿಟ್ ವಿಚಾರಣೆ ಆಗಸ್ಟ್ 29ಕ್ಕೆ ಮುಂದೂಡಿದೆ. ಹೈಕೋರ್ಟ್ನಲ್ಲಿ ಹಿನ್ನಡೆಯಾದರೆ ಸಿದ್ದು ಭವಿಷ್ಯ ಕಗ್ಗತ್ತಲಿಗೆ ಜಾರಲಿದೆ. ಸಿದ್ದು ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಗ್ತಾ ಇದ್ದಂತೆ ರಾಜ್ಯದಾದ್ಯಂತ ಗೋ ಬ್ಯಾಕ್ ಗೆಹ್ಲೋಟ್ ಕಿಚ್ಚು ದಗದಗಿಸ್ತಾ ಇದೆ. ಫ್ರೀಡಂ ಪಾರ್ಕ್ನಲ್ಲಿ ಕೈಪಡೆ ಕೆಂಡದುಂಡಿ ಆಯಿತು. ಬಾಂಗ್ಲಾ ರೀತಿ ಅಂತ ಐವನ್ ಡಿಸೋಜಾ ಮಾತು ವಿವಾದ ಸೃಷ್ಟಿಸಿತು. ಸಿದ್ದು ಎಕ್ಸಿಟ್ಗಾಗಿ ವಿಧಾನಸೌಧದ ಬಳಿ ಬಿಜೆಪಿ ಧರಣಿ ನಡೆಸಿತು. ಜೈಲುವಾಸಿ ದರ್ಶನ್ ಕೇಸ್ ಏನೋ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ಅದ್ಯಾರ ಕರ್ಮಾನ ಏನೋ. ಅವಿರತ ತನಿಖೆ ನಡೆಸ್ತಾ ಇರೋ ಪೊಲೀಸರಿಗೆ ಈಗ ಹಣಕಾಸಿನ ಸಂಕಷ್ಟ ಎದುರಾಗಿದೆ. ಬಿಲ್ ಸಮೇತ ದುಡ್ಡು ರಿಲೀಸ್ಗೆ ಇಲಾಖೆಗೆ ಪತ್ರ ಬರೆಯಲಾಗಿದೆ. ಇತ್ತ ಪವಿತ್ರ ಬೇಲ್ಗಾಗಿ ಅರ್ಜಿ ಸಲ್ಲಿಸಿದ್ದಾಳೆ. 2019 ಎಲೆಕ್ಷನ್ನ ಒಂದ್ ಸೈಡ್ ಲವ್ ಕಹಾನಿ. ಬೆಳಗಾವಿಯ ಕಾಡಪ್ಪ ಪತ್ನಿ ಮೇಲೆ ನಾಗಪ್ಪನಿಗೆ ಪ್ರೀತಿ ಚಿಗುರಿತು. ಈಗ ಆಕೆಗಾಗಿ ವಿಷ ಕಕ್ಕಿದ ನಾಗ ಪತಿಯನ್ನ ಯಮಪುರಿಗೆ ಅಟ್ಟಿದ್ದಾನೆ. ಇತ್ತ ಹುಬ್ಬಳ್ಳಿಯಲ್ಲಿ ಪೊಲೀಸರ ಬುಲೆಟ್ಟು ಪುಂಡಾಟ ಮೆರೆದಂತ ರೌಡಿ ಶೀಟರ್ ಕರಡಿ ಗುಡ್ಡನ ಕಾಲು ಸೀಳಿದೆ. ಇದು ತುಳುನಾಡಿನ ದೈವಾರಾಧನೆ. ಆದರೆ ಮೈಸೂರಲ್ಲಿ ಕೊರಗಜ್ಜ ದೇವಸ್ಥಾನ ಕಟ್ಟಿ ದುಡ್ಡಿನ ದಂಧೆಗೆ ಇಳಿದಿದ್ರು. ಈಗ ಅದೇ ದುಡ್ಡು ವೈಯಕ್ತಿಕ ಜಗಳಕ್ಕೆ ನಾಂದಿ ಹಾಡಿ ದೇಗುಲಕ್ಕೆ ಬೀಗ ಬೀಳಿಸಿದೆ. ಅರ್ಚಕ ನಾಪತ್ತೆಯಾಗಿದ್ದಾರೆ. ಕೊರಗಜ್ಜನ ದರ್ಶನಕ್ಕೆ ಬಂದ ಭಕ್ತರು ಹಿಡಿ ಶಾಪ ಹಾಕಿ ತೆರಳುತ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.